ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಚಿವರೊಬ್ಬರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗಿದೆ. ಸಣ್ಣ ಪುಟ್ಟದ್ದು ಅಂಥದ್ದಿಂಥದ್ದು ಅಲ್ಲ. ಇಟ್ ಈಸ್ ಅನ್ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ ಅಂತ ಹೇಳ್ತೀವಿ. ಬಹಳ ಗಂಭೀರವಾದ ಪ್ರಕರಣ. ನ್ಯಾಯ ಕೊಡಿಸ್ತೀವಿ ಅಂತ ಜೀವ ಬೆದರಿಕೆ ಹಾಕಿದ್ರ ಡಿ ಸುಧಾಕರ್ ಅವರ ಮೇಲಿನ ಆರೋಪ ಇದು. ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅವರ ಮೇಲೆ ಆರೋಪ. ದಲಿತ ಕುಟುಂಬದ ಭೂಮಿ ಕಬಳಿಸಿದ್ದಾರೆ, ನ್ಯಾಯ ಕೇಳಕ್ಕೆ ಹೋದರೆ ಧಮಕಿ ಹಾಕಿದ್ದಾರೆ, ಜಾತಿಯ ಹೆಸರಿನಲ್ಲಿ ನಿಂದನೆ ಮಾಡಿದ್ದಾರೆ ಅಂತ. 20 ವರ್ಷದ ಹಿಂದಿನಿಂದ ಕತೆ ಶುರುವಾಗುತ್ತೆ. 2003 ಇವ್ರದ್ದೊಂದು ಕಂಪನಿ ಇದೆ, ರಿಯಲ್ ಎಸ್ಟೇಟ್ ಕಂಪನಿ. ಆ ಕಂಪನಿಯಿಂದ ಯಲಹಂಕದಲ್ಲಿ ದಲಿತ ಕುಟುಂಬವೊಂದರ, ಸುಬ್ಬಮ್ಮ ಅಂತ ಹೆಣ್ಣುಮಗಳ ಹೆಸರು, ಅವರ ಭೂಮಿ ಖರೀದಿ ಮಾಡಿದ್ರು. ಖರೀದಿ ಅಂದರೆ ಇದ್ರ ಬದಲು ನಿಮಗೆ ಚಳ್ಳಕೆರೆಯಲ್ಲಿ ಜಮೀನು ಕೊಡ್ತೀವಿ, ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ ಅನ್ನೋ ಥರದ್ದು. ಅದರಲ್ಲೇ ಮೋಸ ಆಗಿದೆ. ಸುಬ್ಬಮ್ಮ ಯಲಹಂಕ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಿರುವ ಪ್ರಶ್ನೆ, ಮೋಸದಿಂದ ದಲಿತರ ಆಸ್ತಿಯನ್ನು ಡಿ ಸುಧಾಕರ್ ಕಬಳಿಸ್ಕಂಡ್ರ ಅಂತ. ಸೆವೆನ್ ಹಿಲ್ಸ್ ಡೆವಲಪರ್ಸ್ ಆ್ಯಂಡ್ ಟ್ರೇಡರ್ಸ್ ಅಂತ ಇವರ ಕಂಪನಿಯ ಹೆಸರು. ಅದಕ್ಕೆ ಸುಧಾಕರ್ರು, ಸುಧಾಕರ್ ಮಗ ಡೈರೆಕ್ಟರ್ಸು. ಸುಬ್ಬಮ್ಮ ಅನ್ನುವಂಥ ಆ ಹೆಣ್ಣು ಮಗಳೇನು ಕಾಣಿಸ್ತಾ ಇದ್ದಾಳೆ, ಆ ಹೆಣ್ಣು ಮಗಳಿಗೆ ವಂಚಿಸಿ ಆಕೆಯ ಜಮೀನು ಬರೆಸ್ಕೊಂಡಿದ್ದಾರೆ ಅಂತ ಆರೋಪ. ಯಲಹಂಕ ಗ್ರಾಮ, ಯಲಹಂಕ ಕೆಲವೊಂದು ಕಡೆ ಹಾರ್ಟ್ ಆಫ್ ದ ಸಿಟಿ ಅನಿಸುತ್ತೆ, ಅದು ಗ್ರಾಮವಾಗಿದ್ದಂಥ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಸರ್ವೆ ನಂಬರ್ ಇತ್ತು, ಸರ್ವೆ ನಂಬರ್ 108/1 ಅಂತ. ಅದನ್ನು ಸುಧಾಕರ್ ಕಬಳಿಸಿಕೊಂಡಿದ್ದಾರೆ ಅಂತ. FIR ಆಗಿದೆ ಯಲಹಂಕ ಸ್ಟೇಷನ್ನಲ್ಲಿ. ಸೆಪ್ಟೆಂಬರ್ 9 ಏನು ನಡೀತು ಹಾಗಿದೆ, ಆವತ್ತಿನ ಘಟನೆಯ ಮೇಲೆ ಕಂಪ್ಲೇಂಟ್ ಇರೋದು ಈ ಕುಟುಂಬದ್ದು. ಜಮೀನಿನ ಕೇಸು ಕೋರ್ಟಲ್ಲಿದೆ, ಆದರೆ ಆ ಜಮೀನು ಸುಬ್ಬಮ್ಮ ಮತ್ತು ಕುಟುಂಬದ ಸ್ವಾಧೀನದಲ್ಲೇ ಇರು, ಅವರೇ ಇದ್ದಾರೆ. ಸುಧಾಕರ್ರು ತಮ್ಮ ಬೆಂಬಲಿಗರ ಪಡೆಯನ್ನು ಕಳಿಸಿ JCB ನುಗ್ಗಿಸಿದ್ರು ಅವರ ಮನೆಗೆ. ಶೆಡ್ಡು ರೂಮ್ಗಳನ್ನೆಲ್ಲ ಕಟ್ಕೊಂಡಿದ್ರು ಅವರು, JCBಯಿಂದ ಧ್ವಂಸ ಮಾಡಿದ್ರು. ಅವರ ಕಾಂಪೌಂಡ್ ಒಡೆದು ಹಾಕುವ ಪ್ರಯತ್ನ ನಡೆಯಿತು, ರೌಡಿಗಳಿಂದ ಹಲ್ಲೆ ಮಾಡಿಸಲಾಯಿತು. 40 ಜನ ಬಂದಿದ್ರು. ಈ ಸಂದರ್ಭದಲ್ಲಿ ಜಾತಿ ನಿಂದನೆಯೂ ಆಗಿದೆ ಅನ್ನೋದು ಕಂಪ್ಲೇಂಟ್. ಯಲಹಂಕ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಸೆವೆನ್ ಹಿಲ್ ಡೆವಲಪರ್ಸ್ ಅಂಡ್ ಟ್ರೇಡರ್ಸ್ ಅಕ್ಯೂಸ್ ನಂಬರ್ 1 ಕಂಪನಿ. ಅಕ್ಯೂಸ್ ನಂಬರ್ 2 ಡಿ ಸುಧಾಕರ್ ಸಚಿವರು. ಅಕ್ಯೂಸ್ ನಂಬರ್ 3 ಶ್ರೀನಿವಾಸ್ ಜಿ ಅಂತ ಮೀಡಿಯೇಟರು, ಮಧ್ಯವರ್ತಿ. ಅಕ್ಯೂಸ್ ನಂಬರ್ 4 ಭಾಗ್ಯಮ್ಮ ಅಂತ. ಅಕ್ಯೂಸ್ ನಂಬರ್ 5 35-45 ಅಪರಿಚಿತರು. ನೋಡ್ತಾ ಇದ್ದೀರಿ ಅವತ್ತಿನ ಗಲಾಟೆಯ ದೃಶ್ಯಗಳನ್ನು, 9 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ದಲಿತರ ಜಮೀನು ಯಲಹಂಕ ಗ್ರಾಮದ ಸರ್ವೆ ನಂಬರ್ 108/1 ಅಂತ ಹೇಳಿದ್ನಲ್ಲ, ಅದರಲ್ಲಿ 3 ಎಕರೆ ಜಮೀನು ಬರುತ್ತೆ. ಇದು 1965 ಈ ಕುಟುಂಬಕ್ಕೆ ಮಂಜೂರಾದಂಥ ಜಮೀನು. ಸುಬ್ಬಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಸರ್ಕಾರದಿಂದ ಮಂಜೂರಾಗುತ್ತೆ. ಅವಾಗಿನ್ನೂ ಬೆಂಗಳೂರು ಇಷ್ಟು ಬೆಳೆದಿರಲಿಲ್ಲ, ಯಾವುದೋ ಹಳ್ಳಿಲಿ ಯಾವುದೋ ಜಮೀನದು. ಬರ್ತಾ 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 ಬೆಂಗಳೂರು ಯಲಹಂಕನ್ನು ಸೇರಿಸಿಕೊಂಡು ಬೆಳೆದಾಗ ಜಮೀನು 1,00,000 ಬೆಲೆ ಶುರುವಾಯಿತು. ಆವಾಗ ಈ ಆರೋಪದ ಪ್ರಕಾರ ಸೆವೆನ್ ಹಿಲ್ ಡೆವಲಪರ್ಸ್ ಕಂಪನಿಯ ಕಣ್ಣು ಅದರ ಮೇಲೆ ಬಿತ್ತು. ಆ 3 ಎಕರೆಯಲ್ಲಿ 1 ಎಕರೆ 33 ಗುಂಟೆ ಅಂದರೆ 2 ಎಕರೆ. ಅದನ್ನು ನಮಗೆ ಕೊಟ್ಟರೆ ಚಳ್ಳಕೆರೆಯಲ್ಲಿ 5
5 ಎಕರೆ 30 ಗುಂಟೆ ಬದಲಿ ಜಮೀನು ಕೊಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಂಡ್ರಂತೆ. ಒಪ್ಪಂದ ಇನ್ನು 1 ಎಕರೆ 16 ಗುಂಟೆ ಜಮೀನು ಖರೀದಿ ಮಾಡೋದು ಅಂಥದ್ದೊಂದು ಒಪ್ಪಂದ ಆಯಿತು. ಡಿ ಸುಧಾಕರ್ ಚೆಕ್ ಕೊಟ್ರಂತೆ. ಶಿವಮಲ್ಲಯ್ಯ ಮತ್ತು ಶ್ರೀನಿವಾಸ್ ಅನ್ನುವಂಥವರು ಕರ್ಕೊಂಡು ಹೋದ್ರಂತೆ ಬ್ಯಾಂಕಿಗೆ, ಬನ್ನಿ ದುಡ್ಡು ಕೊಡಿಸ್ತೀವಿ ಅಂತ. ಅಲ್ಲಿ ಸೈನ್ ಮಾಡಿಸಿ ಚೆಕ್ ಕೊಟ್ಟರು. ಬ್ಯಾಂಕ್ ಕೊಟ್ಟಂತಹ ಕ್ಯಾಶನ್ನು ತಗೊಂಡು ಹೋಗ್ಬಿಟ್ರಂತ ಅವರೇ. ಅರೆ ನಮಗೆ ಹಿಂಗೊಂದು ಅನ್ಯಾಯ ಆಯಿತು ಅಂತ ಹೇಳೋದಕ್ಕೆ ಸುಧಾಕರ್ ಆಫೀಸಿಗೆ ಹೋದರೆ ಅಲ್ಲಿ ಬೆದರಿಕೆ ಹಾಕಿದ್ರಂತೆ. ಒಂದಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಅವರು 2 ವರ್ಷದ ಹಿಂದಿಂದ ಅದು ವಿಡಿಯೋ ಸುಧಾಕರ್ ಆಫೀಸ್ನಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ಬಾಯಿಗೆ ಬಂದಂಗೆ ಬೈದಿದ್ದಿದೆ. ಇಷ್ಟೆಲ್ಲ ಆದಮೇಲೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅಕ್ರಮವಾಗಿ ಸುಧಾಕರ್ ಜಮೀನನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡ್ರಂತೆ. ಪಹಣಿಯಲ್ಲಿ ಅವ್ರ ಹೆಸರು ಬರೋಕ್ಕೆ ಶುರುವಾಯಿತು ಅಕ್ಟೋಬರ್ನಲ್ಲಿ. ನವೆಂಬರ್ನಲ್ಲಿ ತಕರಾರು ಕೊಡ್ತಾರೆ ಈ ಕುಟುಂಬದವರು ತಹಶೀಲ್ದಾರಿಗೆ, ಇದು ಅಕ್ರಮ, ನಮ್ಮ ಹೆಸರಿನಲ್ಲಿರುವಂಥ ಜಮೀನು ಅವ್ರ ಹೆಸರಲ್ಲಿ ಯಾಕೆ ಬರ್ತಾ ಇದೆ ಅಂತ. ಮಿನಿಸ್ಟರ್ ಆದಮೇಲಂತೂ ಪೂರ್ತಿ ದಾಖಲೆಗಳನ್ನೆಲ್ಲ ತಿದ್ದಿಸ್ಕೊಂಡಿದ್ದಾರೆ ಅಂತ ಆರೋಪ. ವೆಂಕಟರಮಣ ಸುಬ್ಬಮ್ಮ ಅವರು ಅಳಿಯ ಮಾತಾಡೋದಿದ್ದು ಕೇಳಿಸ್ಕೊಳ್ಳಿ. ದಮ್ಮ ಗೇಟು ಗೇಟ್ನ ಒಡೆದು ಒಳಗಡೆ ಬಂದು ತುಂಬಾ ಜನ ಇದ್ರು. ನಾವು ಬರಷ್ಟಕ್ಕೆ ತುಂಬಾ 60-70 ಜನ ಇದ್ರು. ಸ್ವಲ್ಪ ನಮ್ದು ಏನು ಸ್ವಲ್ಪ ಇಲ್ಲಿಗಲ್ ಐತೆ, ಕೇಸ್ ನಡೀತಾ ಐತೆ, ಎಲ್ಲಾದ್ರಲ್ಲೂ ಐತೆ, ಅವ್ರ ಮೇಲೇನು ಕೇಸ್ ನಡೀತಾ ಐತೆ. ಕೇಸ್ ನಡೆಯಿದ್ರೆ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳೋಣ. ಯಾರೇ ಆಗ್ಲಿ, ನೀವೇ ಆಗ್ಲಿ, ನಾವೇ ಆಗ್ಲಿ, ಮತ್ತೆ ಈ ದಬ್ಬಾಳಿಕೆ ಯಾಕೆ? ನಮ್ಮನ್ನು ಒಡೆಯೋದು ಇವ್ರು ಯಾರು? ಇದಕ್ಕೆ ನಮ್ಗೆ ಯಾರು ಹಿಂದೆ ಮತ್ತೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವು ದರಿದ್ರು ರೈತರು, ನಾವು ಎಷ್ಟು ಎಷ್ಟವರು, ನಮ್ಗೆ ಬಲ ನಮ್ ಕಾನೂನು ಕೊಡಿಸ್ತಾರೆ ಅಂತ ನಾವು ಸ್ವಲ್ಪ ಓಡಾಡ್ತೀವಿ. ಯಾರು ಇಲ್ಲ ಗಾಂತಲ್ಲಿಗಿಂತಲ್ಲಿ ನಡೆಯಲ್ಲ ದುಡ್ಡು ಹಾಕ್ಬೇಕಾದ್ರೆ ಕೈಗೆ ಎಲ್ಲದಕ್ಕೂ ರೆಡಿ ಆಗಿ ನಿಂತಿರ್ತೀವಿ ಬೀದೆಗೆ. ತೆಗೆದು ಹೊರಗಿಟ್ಟು ಇನ್ನು ಜೀವ ಬಂದೇ ಇಲ್ಲ ಅದಕ್ಕೆ ಅವಾಗ ಚೇಷ್ಟರು. ದಯಮಾಡಿ ಇವ್ರ ಮಾತ್ರ ನಂಬೇಡ. ನಾನು ಅಥೆಂಟಿಕೇಟೆಡ್ಗೆ ಅವರ ಬೈ ಹತ್ರ ಇದರಲ್ಲಿ ಧ್ವನಿ ಅಷ್ಟು ಸರಿಯಾಗಿ ಕೇಳಿಸ್ತಿರಲ್ಲ, ಟೆಕ್ಸ್ಟ್ ಓದ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಏನು ಮಾತಾಡ್ತಾರೆ ಇವರು? ಜಿಸ್ಟ್ ಹೇಳಬೇಕು ಅಂದರೆ ನಾವು ಯಾರು ಗೊತ್ತೇನಲೇ, ಇಡೀ ಕರ್ನಾಟಕ ಆಂಧ್ರದಲ್ಲಿ ಮಚ್ಚು ಕೊಡ್ಲಿ ಹಿಡ್ಕೊಂಡು ಓಡಾಡಿದ್ದೀವಿ. 60 ವರ್ಷ ಆಗ್ತಾ ಬಂತು, ಮಚ್ಚು ಕೊಡ್ಲಿ ಇಟ್ಕೊಂಡು ಓಡಾಡಿದ್ದೀವಿ. ಬಾರ ನಾನು ಬರ್ತೀನಿ ಅಲ್ಲಿಗೆ, ಯಾರು ಬರ್ತಾರೋ. ಇದು ಧಮಕಿಗಳು. ದುಡ್ಡು ಹಾಕಬೇಕಾದ್ರೆ ದಡ್ಡ ಡ್ಯಾಶ್ ಡ್ಯಾಶ್ ಮಕ್ಕಳಲ್ಲ, ಎಲ್ಲದಕ್ಕೂ ರೆಡಿಯಾಗಿ ಬಂದಿರ್ತೀವಿ.
ಸತ್ತೋಗಿರೋ ಪ್ರಾಪರ್ಟಿ ಉಳಿಸ್ಕೊಟ್ಟಿದ್ದೀನಿ ಇತ್ಯಾದಿ ಇತ್ಯಾದಿ. ಏನೇನು ಪ್ರಾಪರ್ಟಿ ನೀನು ಉಳಿಸ್ಕೊಳ್ಳ ಹೋಗು ಅಂತ. ಜೊತೆಗೆ ದಯಾನಂದ ಪೈ ಅವರ ಹೆಸರು ಬರುತ್ತೆ, ರಿಯಲ್ ಎಸ್ಟೇಟ್ ಉದ್ಯಮಿ ದಯಾನಂದ ಪೈ ಅವರ ಹೆಸರು ಬರುತ್ತೆ. ಈ ದಲಿತ ಕುಟುಂಬವೊಂದಕ್ಕೆ ಡಿ ಸುಧಾಕರ್ ಅನ್ಯಾಯ ಮಾಡಿದ್ದಾರೆ ಅಂತ ಕೆಲವು ದಲಿತ ಸಂಘಟನೆಗಳವರು ಅವರ ವಿರುದ್ಧದ ಹೋರಾಟಕ್ಕೆ ತಯಾರಾಗ್ತಿದ್ರಂತೆ. ಬಟ್ ಬ್ರಾಹ್ಮಣರನ್ನು ಬೈದಿದ್ದಾರಲ್ಲ, ಇರಲಿ ಬಿಡಿ ಅಂತ ಸುಮ್ಮನಾದ್ರಂತೆ. ಏನಂತಾರೆ, ಬ್ರಾಹ್ಮಣರಿಗೆ ನಾವು ಯಾಕೆ ಹೆದರ್ತೀವಿ ಗೊತ್ತಾ, ನೀನು ಹಗ್ಗದಲ್ಲಿ ಕಟ್ಟಿದ್ರೆ ಆ ಡ್ಯಾಶ್ ನನ್ನ ಮಕ್ಕಳು ಜನಿವಾರದಲ್ಲಿ ಕಟ್ ಹಾಕ್ಬಿಡ್ತಾರೆ, ನೀನು ಚೈನ್ನಲ್ಲಿ ಕಟ್ ಹಾಕು ಅವ್ರು ಇದರಲ್ಲಿ ಕಟ್ ಹಾಕ್ಬಿಡ್ತಾರೆ ಅಂತ ತಮ್ಮ ಜನಿವಾರ ತೋರಿಸ್ತಾರೆ. ಡಿ ಸುಧಾಕರ್ ಇದರಲ್ಲಿ ನೇಣಾಕ್ಬಿಡ್ತಾರೆ ಅಂತ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಕಣಯ್ಯ ಅಂತ ಅದರಲ್ಲಿ ಎಕ್ಸ್ಪ್ಲನೇಷನ್. ಅದನ್ನೇ ಹೇಳಿದ್ನಲ್ಲ, ದಲಿತ ಸಂಘಟನೆಗಳವರು ಒಂದಷ್ಟು ಜನ ಪ್ರತಿಭಟನೆ ಮಾಡಬೇಕು, ಸುಧಾಕರ್ ಒಬ್ಬ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ನಿಂದನೆ ಮಾಡಿದ್ದಾರೆ ಅಂತ ತಯಾರಾಗ್ತಿದ್ರಂತೆ. ಅಷ್ಟರಲ್ಲಿ ಬ್ರಾಹ್ಮಣರಿಗೆ ಬೈದಿದ್ದು ಗೊತ್ತಾಗಿ ಸುಮ್ಮನೆ ಆದ್ರಂತೆ. ಅದಕ್ಕೆ ಸುಧಾಕರ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ನನ್ನ ವಿರುದ್ಧ ಆರೋಪ ಎಲ್ಲ ಸತ್ಯಕ್ಕೆ ದೂರ, ಯಾವುದೇ ದೌರ್ಜನ್ಯ ಮಾಡಿಲ್ಲ, ಜಾತಿ ನಿಂದನೆಯೂ ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಎಫ್ ಐ ಆರ್ ಆಗಿದೆ, ತನಿಖೆ ನಡೆಯುತ್ತೆ, ಆಮೇಲೆ ಸತ್ಯಾಂಶ ಗೊತ್ತಾಗುತ್ತೆ ಅಂತ. ಅದಕ್ಕೆ ಸುಬ್ಬಮ್ಮ ಹೇಳ್ತಾರೆ ಮೊನ್ನಿನ ಘಟನೆಯ ಬಗ್ಗೆ, ಕೇಸ್ ನಡೀತಾ ಇದೆ, ಮತ್ತೆ ಯಾಕೆ ಜೆ ಸಿ ಬಿ ಕಳಿಸಿದ್ರು ಅವರು ಅಂತ. ಡಿ ಸುಧಾಕರ್ ಹೇಳೋದು ಕೇಳಿಸ್ಕಡೆ. ನೋಡಿ, ಏನ ಆರೋಪ ಇದೆ ಅದೆಲ್ಲ ಶುದ್ಧ ಸುಳ್ಳು ಮತ್ತು ನಿರಾಧಾರ. ಯಾವುದೇ ದೌರ್ಜನ್ಯ ಯಾವುದೇ ಜಾತಿನಿಂದನೆ ನಾನು ಮಾಡಿಲ್ಲ. ಯಾವುದೇ ಒಂದು ದೂರು ಕೊಟ್ಟರೆ ಅದು ಎಫ್ ಐ ಆರ್ ಮಾಡ್ತಕ್ಕಂಥದ್ದು ಪದ್ಧತಿ. ಸೊ ತನಿಖೆ ಆಗ್ತದೆ. ನಮ್ಮ ಕಂಪನಿ ಖರೀದಿ ಮಾಡಿರೋದು ನ್ಯಾಯಯುತವಾಗಿ, ಅದು 8-10 ವರ್ಷದ ಕೆಳಗಿಂದು ಒಂದು ವ್ಯವಹಾರ. ಸೊ ಈಗ ಅದನ್ನು ನಾನು ಮಂತ್ರಿ ಆಗಿರೋ ಒಂದು ವಿಚಾರಕ್ಕೆ ಅದನ್ನು ಈಗ ಅದನ್ನು ಕೆದಕಿ ಇದರಿಂದ ಷಡ್ಯಂತ ಇದೆ. ಸಚಿವರೊಬ್ಬರ ವಿರುದ್ಧ ಗಂಭೀರ ಆರೋಪ ಬಂದಾಗ ಸಹಜವಾಗಿ ರಾಜಕೀಯ ಇಶ್ಯೂ ಆಗುತ್ತೆ, ರಾಜಕೀಯ ಜಟಾಪಟಿಗಳು ನಡೀತವೆ. ಸಿದ್ದರಾಮಯ್ಯರು ನಾನು ಕರೆಸಿ ಮಾತಾಡ್ತೀನಿ ಅಂತಾರೆ. ಜಾತಿ ನಿಂದನೆ ಕೇಸ್ ದಾಖಲಾಗಿದೆಯಾ, ಸುಧಾಕರ್ನ ಕರೆಸಿ ಮಾತಾಡ್ತೀನಿ, ಕರೆದು ಮಾತಾಡ್ತೀನಿ ಅಂತ. ಮಾತಾಡೋದು ಏನಿದೆಯೋ ನಂಗೆ ಅರ್ಥ ಆಗಲಿಲ್ಲ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಬೇರೆ ಪಕ್ಷದವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತೀರಿ. ಸಿದ್ದರಾಮಯ್ಯರವರೇ, ನಿಮಗೇನಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಎಫ್ ಐ ಆರ್ ದಾಖಲಿಸಿದ ಅಧಿಕಾರಿಗಳ ಮೇಲೆ ನೀವು ಒತ್ತಡ ಹಾಕ್ತಿದ್ದೀರಿ. ರುದ್ರಪ್ಪ ಲಮಾಣಿ ಮೇಲೆ ಕಾಗದ ಎಸೆದಿದ್ದಕ್ಕೆ ಉದ್ದುದ್ದ ಭಾಷಣ ಮಾಡಿದ್ರಿ. ಇದರಲ್ಲಿ ನಡೀತದ್ದು ಅಧಿವೇಶನದ ಸಂದರ್ಭದಲ್ಲಿ ಬಿ ಜೆ ಪಿ ಅವ್ರು ಗಲಾಟೆ ಮಾಡ್ತಿದ್ರು. ರುದ್ರಪ್ಪ ಲಮಾಣಿ ಅವರು ಸ್ಪೀಕರ್ ಜಾಗದಲ್ಲಿ ಕೂತ್ಕೊಂಡಿದ್ದರು, ಸ್ಪೀಕರ್ ಪೀಠದ ಮೇಲೆ ಕೂತ್ಕೊಂಡಿದ್ರು. ಬಿ ಜೆ ಪಿ ಅವರು ಪೇಪರ್ ಎಸೆದ್ರು ಅವ್ರ ಮೇಲೆ. ದಲಿತ ಅನ್ನೋ ಕಾರಣಕ್ಕೆ ನೀವು ಹಂಗೆ ಮಾಡಿದ್ರಿ, ನಿಮ್ಮ ನಡವಳಿಕೆ ಅವರು ದಲಿತ ಅನ್ನೋ ಕಾರಣಕ್ಕೆ, ದಲಿತರೊಬ್ಬರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದನೇ ನಿಮಗೆ ನೋಡೋದಕ್ಕಾಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರೆಲ್ಲ ಆರೋಪ ಮಾಡಿದರು. ರುದ್ರಪ್ಪ ಲಮಾಣಿ ಮೇಲೆ ಕಾಗದ ಎಸೆದಿದ್ದಕ್ಕೆ ಉದ್ದುದ್ದ ಭಾಷಣ ಮಾಡಿದ್ರಿ. ದಲಿತ ಮಹಿಳೆ ಮೇಲೆ ಮಚ್ಚು ಹಿಡಿದು ಹೆದರಿಸೋದಕ್ಕೆ ಹೊರಟಿದಾರಲ್ಲ, ಅವರನ್ನು ಮಂತ್ರಿ ಮಾಡ್ಕೊಂಡಿದ್ದೀರಿ ನೀವು, ಮಂತ್ರಿಯನ್ನು ಸಂಪುಟದಿಂದ ವಜಾ ಮಾಡಿ ಅರೆಸ್ಟ್ ಮಾಡಿಸಿ ಅಂತ. ಇನ್ನು ಡಿ ಕೆ ಶಿವಕುಮಾರ್ ಅಂತೂ ಕ್ಲೀನ್ ಚಿಟ್ಟೆ ಕೊಟ್ಬಿಟ್ರು. ಚುನಾವಣೆ ಸಂದರ್ಭದಲ್ಲಿ ಯಾರೋ ಹೋಗಿ ಕಂಪೌಂಡ್ ಆಗಿದ್ರು, ಯಾರೋ ಹೋಗಿ ಕಂಪೌಂಡ್ ಹಾಕಿದ್ದನ್ನು ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯವರು ಕೊಟ್ಟಾಗ ಪಿ ಸಿ ಆರ್ ಹಾಕಿದ್ದಾರೆ, ಇದೊಂದು ಸುಳ್ಳು ಕೇಸು, ಸಿ ಡಿ ಆರ್ ತನಿಖೆ ಮಾಡಿದ್ದೀವಿ, ಯಾರಾದರೂ ತಪ್ಪು ಮಾಡಿದರೆ ಕಾನೂನಿಗಿಂತ ದೊಡ್ಡವರಿಲ್ಲ, ಸಚಿವರು ರಾಜೀನಾಮೆ ನೀಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ, ಬಿ ಜೆ ಪಿಯವರು ಅಂದ್ಕೊಂಡಿದ್ರೆ ಅವ್ರದ್ದು ಭ್ರಮೆ ಅದು ಅಂತ ಬಸನಗೌಡ ಪಾಟೀಲ್ ಯತ್ನಾರ್ ಹೇಳ್ತಾರೆ. ಸಚಿವರ ರಾಜೀನಾಮೆ ಪಡೀರಿ, ಇಲ್ಲ ವಜಾ ಮಾಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ಎಷ್ಟು ಗೌರವ ಇದೆ, ಕಾಳಜಿ ಎಷ್ಟು ಗೌರವ ಇದೆ, ಕಾಳಜಿ ಇದೆ ಅನ್ನೋದು ಇದರಿಂದಾನೇ ಗೊತ್ತಾಗುತ್ತೆ ಅಂತ ಹೋಮ್ ಮಿನಿಸ್ಟ್ರು ಮಾತಾಡಿದ್ದಾರೆ. ಯಾರು ಕೊಟ್ಟರು ಎಫ್ ಐ ಆರ್ ಹಾಕ್ತಾರೆ, ದುರುದ್ದೇಶದಿಂದ ಕೇಸ್ ಹಾಕಿರಬಹುದು. ಆಯ್ತಲ್ಲ, ಹೋಮ್ ಮಿನಿಸ್ಟರ್ ಅಜೆಂಡಾನೇ ಫಿಕ್ಸ್ ಮಾಡಿಬಿಟ್ರಿ, ಇಲ್ಲಿ ಇನ್ವೆಸ್ಟಿಗೇಷನ್ ಹೆಂಗೆ ಆಗಬೇಕು ಅಂತ. ಎಫ್ ಐ ಆರ್ ಆಗಿದ ಕೂಡಲೇ ತಪ್ಪು ಮಾಡಿದ್ದಾರೆ ಅಂತಲ್ಲ, ಪೊಲೀಸರು ತನಿಖೆ ಮಾಡ್ತಾರೆ, ತಪ್ಪಿದ್ರೆ ಕ್ರಮ ಕೈಗೊಳ್ತಾವೆ, ಇಲ್ಲದೇ ಇದ್ದರೆ ಬಿ ರಿಪೋರ್ಟ್ ಹಾಕ್ತಾರೆ ಅಂತ. ಕಲಬುರಗಿ ಸಂಸದ ಉಮೇಶ್ ಜಾಧವ್ ಹೇಳ್ತಾರೆ, ಕಾನೂನು ಸುವ್ಯವಸ್ಥೆನೇ ಹದಗೆಟ್ಟು ಹೋಗಿದೆ, ಯಾರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಮಾಡೋದಿಲ್ಲ, ಯಾರ ವಿರುದ್ಧ ಮಾಡಬಾರ್ದು ಅಲ್ಲಿ ಮಾಡ್ತಾರೆ, ದಲಿತರಿಗೆ ಯಾರೇ ಅನ್ಯಾಯ ಮಾಡಿದರೂ ಕ್ರಮ ಆಗಬೇಕು ಅಂತ ಕೇಳಿಸ್ಕೊಳ್ಳಿ. ಜಾತಿ ನಿಂದನೆ ಕೇಸ್ ಅಂತ ಕರ್ ಮಾತಾಡ್ತಿದ್ದಾರೆ ನೋಡಿ, ಮಿನಿಸ್ಟರ್ ಕೇಸ್ ರಿಜಿಸ್ಟರ್ ಆಗಿದೆ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ, ಕೇಸ್ ರಿಜಿಸ್ಟರ್ ಆಗಿದೆ, ಏನಾಗಿದೆ ಅಂತ ಕರ್ ಮಾತಾಡ್ತಾರೆ. ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಪದೇ ಪದೇ ಬೇರೆ ಪಕ್ಷಗಳ ಬಗ್ಗೆ ಮಾನ ಮರ್ಯಾದೆ ಇದೆಯಾ, ನಿಮಗೆ ಇದೆಯಾ ಮಾನ ಮರ್ಯಾದೆ ಅಂತ ಹೇಳ್ತಿರಲ್ಲ, ನಿಮಗೇನಿದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ.
प्रकरण पोलिस अधिकारी अट्रासिटी के संबंध पट्टी एफ ई आर हाक यी निम्मद बेदरक हटिदी दलित समाज उपाध्यक्ष मेले यी आक्रमण मटर बीजेपी अंत ऐन उद्दुत भाषण मतलब कृष्ण बैरेगौड़े निम् मंत्रिमंडल इंत मच्चो कत् हिडक ओडाड़क मंत्री मंत्री मू अट्रासिटिया केसन हाक्तक कानून नहीं इकी तक को तक निम्ब मंत्री अरेस्ट मास्े अल मंत्रिमंडल वजा एलेक्षन टेमल एलेक्षन सदर्भली कांपौंड हाक यार हम कांपौंड हाक खरीदी जमीन सिविल डिस्प्यूट के यार और कड़े होगी के जगह सुभद्रमक प्रयत्न अद्कोगबिटो मेले और मेले कंप्लेंट को कंप्लेंट को परिशिष्ट जाति को पीसीआर आक्ट कंप्लेंट तक अनिवार्यते का सुस नमें गए अदर सी डी आर एलो सुधाकर आ टेमली ऐनुंत ನಾವೆಲ್ಲ ಎನ್ಕ್ವೈರಿ ಮಾಡಿದೀವಿ ಅದು ಸುಳ್ಳು ಕೇಸು ಯಾರಾದರೂ ತಪ್ಪು ಮಾಡಿದ್ರೆ ಯಾರು ಕಾನೂನಿಗಿನ ದೊಡ್ಡವರಿಲ್ಲ ಅವರ ಜಾತಿ ಮೇಲೆ ನಿಂದನೆ ಮಾಡಿದಂತದ್ದು ಇದೆಲ್ಲ ಮಾಡಿದ ನೋಡಿದ್ರೆ ಇವರು ದಲಿತರ ಬಗ್ಗೆ ಎಷ್ಟು ಈ ಸರ್ಕಾರದಲ್ಲಿ ಗೌರವ ಇದೆ ಒಬ್ಬ ಮಂತ್ರಿ ಅವರು ಈ ರೀತಿ ಸಂವಿಧಾನ ವಿರೋಧಿ ಇದನ್ನ ನಡವಳಿಕೆ ಏನಿದೆ ಒಬ್ಬ ಸಚಿವರಾಗಿ ಅಂದ್ರೆ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು और ना मुख्यमंत्री राजीनामे को वजा मे एफ ई आर अदरदू रिपोर्ट केदे ना ब्रीफिंग तक मेले अदर विचार विचार आन तमेलाने ना बेड अंत अदेनो अदर केस बेची विवरव क इडी राज नम जिले बेरे बेरे जिले अनेक लॉ एंड ऑर्डर परिस्थिति केट लॉ एंड ऑर्डर टोटली फेल आगे यार यार अगेंस्ट एफ आई आर एफ आई आर यार अगेंस्ट एफ आई आर एफ आई आर मतदार वो भयद वातावरण निर्माण आगता है अब यारे दलित अन्याय मोदे नोबडी इज अबव लॉ कानून के तो दौड़ यारू इल्ल अदु कानून प्रकार एक्शन तगोबेकु एष्टे दौड़ व्यक्ति इरलि अंत हेळि नम्मदु इदु एशियानेट न्यूज नेटवर्क प्रस्तुति नीवु नोड्तिदिरा एशियानेट सुवर्ण न्यूज